ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅವರು ಇಂದು ಔರಾದ್ ಆಸ್ಪತ್ರೆಗೆ ಭೇಟಿ ಮಾಡಿ ಕೊರೋನಾ ಮಹಾಮಾರಿ ಎರಡನೇ ಅಲೆ ಅವಾಂತರ ಸೃಷ್ಟಿಸಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬರುವ ವೈದ್ಯರು ಮತ್ತು ರೋಗಿಗಳಿಗೆ, ನರ್ಸ್ಗಳಿಗೆ, ಲ್ಯಾಬ್ ಟೆಕ್ನಿಷಿಯನ್ಸ್, ಆಂಬ್ಯುಲೆನ್ಸ್ ಚಾಲಕರು, ಸುರಕ್ಷತಾ ಸಿಬ್ಬಂದಿಗಳು ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು, ಕರ್ಮಚಾರಿಗಳು, ಪೊಲೀಸ್ ಸಿಬ್ಬಂದಿ, ಟಿಎಚ್ಒ ಶರಣಯ್ಯ ಸ್ವಾಮಿ, ಸಿಎಂಒ ಸಿದ್ಧಾರ್ಥ ಮತ್ತು ಗ್ರೂಪ್ ಡಿ ಸಿಬ್ಬಂದಿ ಇವರು ಎಲ್ಲರೂ ಕೂಡಿಕೊಂಡು ತಮ್ಮ ಜೀವದ ಹಂಗು ತೊರೆದು ಬರುವ ರೋಗಿಗಳಿಗೆ ಒಳ್ಳೆಯವರಿಗೆ ಉಪಚಾರ ಮಾಡಿ ಅವರು ಆಸ್ಪತ್ರೆಯಿಂದ ಗುಣಮುಖವಾಗಿ ಮನೆಗೆ ಹೋಗುವವರೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಕಣ್ಣು ಇಡುವಂತೆ ಮತ್ತು ಆದಷ್ಟು ಬೇಗನೆ ಗುಣಮುಖರಾಗುವಂತೆ ಕೆಲಸವನ್ನು ಮಾಡುವಂತೆ ಸಚಿವರು ಸೂಚನೆಯನ್ನು ನೀಡಿದ್ದು, ಈ ಸಂದರ್ಭದಲ್ಲಿ ಸಚಿವರು ವೈಯಕ್ತಿಕವಾಗಿ ಪ್ರೀತಿಯಿಂದ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಜೊತೆಗೆ ಸಿಹಿ ನೀಡುವುದರ ಮೂಲಕ ಗೌರವಿಸಿ ಸನ್ಮಾನಿಸಿದ್ದಾರೆ. ವಿಶೇಷ ಸನ್ಮಾನವನ್ನು ಸಚಿವ ಪ್ರಭು ಚೌಹಾಣ್ ಅವರು ಕೊರೋನಾ ರೋಗಿಗಳಿಗೆ ಹಗಲಿರುಳು ಸೇವೆಗೈಯುವ ಮೂಲಕ ರೋಗಿಗಳಿಗೆ ಕೊರೋನಾ ಮುಕ್ತ ಮಾಡುವಲ್ಲಿ ಇರುವ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ಡಾಕ್ಟರ್ ಪ್ರಮೋದ್ ಇವರಿಗೆ ಸಚಿವರು ಸನ್ಮಾನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ರವೀಂದ್ರ, ಪಿಎಸ್ಐ ಮಂಜುನಾಥ್ ಪಾಟೀಲ್, ಮಂಡಲದ ಅಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೋವಿಡ್-19 ಕೊರೋನಾ ಮಹಾಮಾರಿ ನೋಡಲಿಕ್ಕೆ ನಮ್ಮೆಲ್ಲ ಔರಾದ್ ತಾಲೂಕಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್, ಆಶಾ ಕಾರ್ಯಕರ್ತ, ನರ್ಸ್, ಅಂಗನವಾಡಿ, ಮುನ್ಸಿಪಾಲ್ಟಿ ಎಲ್ಲ ಕೆಲಸ ಒಳಗೆ ಅವರು ಮಾಡಿದ್ದಾರೆ. ಹಾಗಾಗಿ ಕೋವಿಡ್-19 ಅವರಲ್ಲಿ ಕಡಿಮೆ ಆಗಿದೆ. ಮುಂದೆ ಕೂಡ ಅವರು ಹೆಚ್ಚಿ ರೀತಿ ಕೆಲಸ ಮಾಡಬೇಕು. ಅವರು ಧೈರ್ಯ ತುಂಬಲಕ್ಕ ಮನೋಬಲ ಹೆಚ್ಚಿಗಾಗಬೇಕು. ಅದಕ್ಕಾಗಿ ನಮ್ಮ ಕಡೆ ವ್ಯಕ್ತಿಗೆ ನಮ್ಮ ಕಂಪನಿ ಕಡೆಯಿಂದ ನಾನು ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಅಪೇಕ್ಷೆ ಇದೆ, ನಮ್ಮ ಸಂಕಲ್ಪ ಇದೆ, ಬೀದರ್ ಜಿಲ್ಲೆಯಿಂದ ಕೋವಿಡ್-19 ತಡಿಪಾರಾಗಬೇಕು, ಎದ್ದಪಾರಾಗಬೇಕು. ನಮ್ಮೆಲ್ಲ ಫ್ರೆಂಡು ಕೊರಿಯರ್ ಕಾಗದ ಮಾಡ್ತಾಯಿದ್ದಾರೆ, ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಲಾಕ್ಡೌನ್ ಕೂಡ ಒಳ್ಳೆ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಪೊಲೀಸ್ ಅಧಿಕಾರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ, ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಮನೋಬಲ ಹೆಚ್ಚಿಗಾಗಲಿ. ಅವರು ಬಹಳ ಸಂಕಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕಾಗಿ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ನಾನು ಈ ಥರ ವಿಭೂತ ಅವರಾದ ಮಾಡಿದ್ದೀನಿ, ನಾಳೆ ಸನ್ಮಾನ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ತಾಲೂಕಿನಲ್ಲಿ ಹೋಗಿ ಅವರು ಸನ್ಮಾನ ಮಾಡ್ತೀವಿ. ಡಾಕ್ಟರ್ಸ್ಗೆ ಅಲ್ಕಿ, ಸುಂದರ್ಯ, ಉಮ್ನಾಬಾದ್, ಜಡಗೋಪ ಎಲ್ಲ ಕಡೆ ಹೋಗಿ ಸನ್ಮಾನ ಮಾಡ್ತಾಯಿದ್ದೀನಿ. ನಮ್ಮ ಎಲ್ಲ ರೀತಿ ಜಿಲ್ಲಾಡಳಿತ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳ್ಳೆ ರೀತಿ ನಮ್ಮ ಸಪೋರ್ಟ್ ಮಾಡ್ತಾಯಿದ್ದಾರೆ. ರಾಜ್ಯ ಸರ್ಕಾರ ಕಡೆಯಿಂದ ಊರು ಹೋಗಿ ಮನೆ ಹೋಗಿ ಹೆಲ್ತ್ ಚೆಕಪ್ ಮಾಡ್ತಾಯಿದ್ದೀವಿ, ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಈ ರೀತಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಅವರು ಒಳ್ಳೆ ಒಳ್ಳೆ ನಿರ್ಣಯ ಮಾಡ್ತಾಯಿದ್ದಾಗಿ ನಾನು ಮುಖ್ಯಮಂತ್ರಿ ಬ್ಯೂರೋ ರಿಪೋರ್ಟ್, ಸತೀಶ್ ಎನ್ ಚಾಂಡೇಸೂರೆ, ಭಾರತ್ ವೈಭವ್ ನ್ಯೂಸ್, ಔರಾದ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thank you. Like, comment, share and subscribe to the fast growing channel BV News, Voice of the People.